देवताभ्यो नमः हरिः ओम। सूर्यादि नवग्रह देवताभ्यो नमः शुभमस्तु। अथ अस्मिन् प्लव संवत्सरे अधिपयः राजा भूमिसुतः स एव सचिवो अत्र स्याज्ञमो नायको मेघार्घाधिपतिश्च शीतकिरणः स्यान्नीरशेषो भृगुः सत्येषश्च ततो रवि रसपतिः धान्यादिपो बोधनः शाके वह्निकृतां कृतांकगौ शरदिदृक् सिद्धान्ततश्चुप्लवे। आदौ संवत्सरफलम्। समस्त आध्यात्मिक बंधुगळिगे प्लवनाम संवत्सरद हार्दिक ಶುಭಾಶಯಗಳು। ವಿದೇಶದಲ್ಲಿ ವಾಸವಾಗಿದ್ದರೂ ಕೂಡ ನಮ್ಮ ಸನಾತನ ಪರಂಪರೆಯನ್ನು ಅನುಸರಿಸಿ ನಡೆಯುವಂತಹ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಈ ವರ್ಷದ ಪಂಚಾಂಗ ಶ್ರವಣವನ್ನು ಮಾಡಿಸುವ ಒಂದು ಪ್ರಯತ್ನ। ಮೊದಲಿಗೆ ಸಂವತ್ಸರದ ಫಲವನ್ನು ನಾವು ನೋಡೋದು ಅಂತಾದರೆ ವಾರಿನೈವ ದದತೆ ಘನಸಂಘಾಹ ಪೂರ್ವ ಸಸ್ಯ ನಿಧನಂ ಅಂದರೆ ಕಲಹಶ್ಚ। ಈ ಒಂದು ಸಂವತ್ಸರದಲ್ಲಿ ಮೇಘಗಳು ಸರಿಯಾಗಿ ಮಳೆಯನ್ನು ಸುರಿಸದೇನೆ ಕಲಹಗಳು ಉಂಟಾಗುವಂತಹ ಲಕ್ಷಣಗಳು ಹಾಗೂ ರೋಗ ರುಜಿನಗಳು ಮುಂತಾದವುಗಳು ಸಂಭವಿಸುವಂತಹ ವಾತಾವರಣಗಳು ಇದೆ। ಜನರೆಲ್ಲ ಭಯಭೀತರಾಗ್ತಾ ಇದ್ದಾರೆ। ರಾಜರೊಳಗೆ ಪರಸ್ಪರವಾದ ಕಲಹಗಳು ಉಂಟಾಗುವಂತಹ ಅವಕಾಶಗಳಿದೆ। ಲೋಕದಲ್ಲಿ ಸುಖ ಶಾಂತಿಗಳು ಅದು ದುರ್ಲಭ ಆಗುವಂತಹ ಅವಕಾಶ। ರಾಜ ಕುಶನಾಗಿದ್ದರಿಂದ ಕೆಲವೆಡೆ ಉತ್ತಮವಾದ ಮಳೆ ಆದರೆ ಕೆಲವು ಕಡೆಗಳಲ್ಲಿ ನೀರಿನ ಕೊರತೆ ಉಂಟಾಗುವಂತಹ ಅವಕಾಶ ಇದೆ। ರಾಜರೊಳಗೆ ಪರಸ್ಪರವಾದ ಯುದ್ಧ ಅಗ್ನಿ ದುರಂತಗಳು ಕಳ್ಳರು ಕಾಕರು ದರೋಡೆಕೋರರ ಹಾವಳಿ ಹಾಗೆ ವಿವಿಧವಾದ ಸೋಂಕು ರೋಗ ರುಜಿನಗಳಿಂದಾಗಿ ಪ್ರಜೆಗಳು ಭಯಭೀತರಾಗಿ ಸಂಕಷ್ಟಕ್ಕೆ ಒಳಗಾಗ್ತಾರೆ। ಕುಜ ಮಂತ್ರಿಯಾಗಿದ್ದರಿಂದ ಕೆಲವು ಕಡೆ ಮಾತ್ರ ಮಳೆ ಆಗ್ತದೆ, ಕೆಲವು ಕಡೆ ಬೆಂಕಿ ಅನಾಹುತ। ಕಳ್ಳರ ತೀವ್ರತರವಾದ ಹಾವಳಿ ರಾಜರೊಳಗೆ ಯುದ್ಧ ಬೆಳೆಗಳಿಗೆ ಅಪಾರವಾದ ಹಾನಿ ಅಪಾರ ಧಾನ್ಯಗಳಿಗೆ ಭಾರೀ ಬೆಲೆ ಏರಿಕೆ ಆಗುವಂತಹ ಅವಕಾಶಗಳು ಇದೆ। ಇನ್ನು ವಿದ್ವಜ್ಜನರಿಗೆ ರಾಜರಿಂದ ಮನ್ನಣೆ ಒಳ್ಳೆಯ ಗೌರವ ಇದು ಯಾವುದೂ ಕೂಡ ಸಿಗುವುದಿಲ್ಲ। ಸೈನ್ಯಾಧಿಪತಿಯಾದ ಚಂದ್ರ ಆಗಿದ್ದರಿಂದ ಬಹಳ ಮಳೆ ಕೆಲವು ಭಾಗದಲ್ಲಿ ಆಗ್ತದೆ, ಹಾಗೆ ಜನರು ಯಾವುದೇ ರೋಗ ರುಜಿನಗಳಿಲ್ಲದೇನೆ ಬಂದಂತಹ ರೋಗಗಳು ಕೂಡ ಗುಣ ಆಗುವಂತಹ ಲಕ್ಷಣಗಳಿದೆ। ಗೋವುಗಳು ಎಮ್ಮೆಗಳು ಧಾರಾಳವಾಗಿ ಹಾಲನ್ನು ಕೊಡ್ತಾ ಇದ್ದಾರೆ। ಅರ್ಘಾಧಿಪತಿ ಚಂದ್ರನಾಗಿರೋದರಿಂದ ಉತ್ತಮವಾದ ಮಳೆಯಾಗುವಂತಹ ಅವಕಾಶಗಳು ಕೂಡ ಇದೆ। ಹಾಗೆ ಮೇಘಾಧಿಪತಿ ಗೋವುಗಳು ಜಲಜಂತುಗಳು ಸಸ್ಯ ಪುಷ್ಪ ಮೊದಲಾದವುಗಳು ಕೂಡ ಅಭಿವೃದ್ಧಿ ಆಗುತ್ತಾ ಇದೆ। ಇನ್ನು ನೀರಸಾಧಿಪತಿ ಶುಕ್ರನಾಗಿದ್ದರಿಂದ ಅಗರು ಗಂಧ ಬಂಗಾರ ಮತ್ತು ವಸ್ತ್ರ ಇವುಗಳಿಗೆ ಭಾರೀ ಬೆಲೆ ಏರಿಕೆ ಆಗುವಂತಹ ಅವಕಾಶಗಳಿದೆ। ಸಸ್ಯಾಧಿಪತಿ ಶುಕ್ರನಾಗಿದ್ದರಿಂದ ಎಲ್ಲ ಬಂದಂತಹ ರೋಗಗಳು ದೂರವಾಗಿ ಜನರೆಲ್ಲ ನಿರ್ಭೀತರಾಗುವಂತಹ ಅವಕಾಶಗಳಿದೆ। ರವಿಯು ರಸಾಧಿಪತಿಯಾಗಿದ್ದರಿಂದ ಕೆಲವು ಬಾವಿಗಳು ಒಣಗಿ ಹೋಗ್ತಾ ಇದ್ದಾವೆ। ಧಾನ್ಯಾಧಿಪತಿ ಬುಧನಾಗಿದ್ದರಿಂದ ಗೋಧಿ ಭತ್ತ ಕಬ್ಬು ಇವೆಲ್ಲ ಸಮೃದ್ಧವಾಗ್ತಾ ಇದ್ದಾವೆ। ಹೀಗೆ ಈ ವರ್ಷದ ಒಂದು ಫಲಗಳನ್ನು ನಾವು ಚಿಂತನೆ ಮಾಡಬಹುದು। ಒಟ್ಟಿನಲ್ಲಿ ಸಂವತ್ಸರದ ಫಲದ ಸಾರ ಏನಪ್ಪ ಈ ವರ್ಷ ಇಡೀ ಅಂತಂದರೆ, ಶುಭಗ್ರಹರಿಗೆ ಹೆಚ್ಚಿನ ಅಧಿಕಾರ ಇರೋದರಿಂದ ಧಾರಾಳವಾಗಿ ಮಳೆಯಾಗಿ ಸಸ್ಯ ಸಂಪತ್ತು ಕೂಡ ಕಂಗೊಳಿಸ್ತಾ ಇದೆ, ಜನರು ಸುಖ ಸಂತೋಷಗಳಿಂದ ಇರ್ತಾರೆ। ಈ ವರ್ಷ ರಾಜ ಮತ್ತು ಮಂತ್ರಿ ಎರಡೂ ಅಧಿಕಾರಿಗಳು ಪಾಪಗ್ರಹ ಕುಜನಲ್ಲಿಯೇ ಇದ್ದದರಿಂದ ಜಾಗತಿಕ ಮಟ್ಟದಲ್ಲಿ ವಿಶೇಷವಾದ ದುಷ್ಪರಿಣಾಮ ಬೀರುವಂತಹ ಅವಕಾಶಗಳಿದೆ। ಹಾಗೂ ಶನಿ ಮಕರ ರಾಶಿಯಲ್ಲಿ ಇದ್ದದರಿಂದ ಉತ್ತಮವಾದ ಫಲ ಇಲ್ಲ, ಪ್ರಾಕೃತಿಕವಾದ ವಿಕೋಪಗಳು
ಆರ್ಥಿಕ ಅಸ್ಥಿರತೆ ಹಾಗೆ ದುಷ್ಕರ್ಮಿಗಳ ಹಾವಳಿ ಅನೈತಿಕ ಕಾನೂನು ಬಾಹಿರವಾದ ದುಷ್ಕೃತ್ಯಗಳು ಹೆಚ್ಚಳ ದುಷ್ಕೃತ್ಯಗಳು ಕೂಡ ಹೆಚ್ಚಳ ಆಗುವಂತಹ ಅವಕಾಶಗಳಿದೆ ಹಾಗೆ ಪ್ರಜೆಗಳಲ್ಲಿ ಆತಂಕವೂ ಕೂಡ ಏರ್ಪಾಡಾಗುತ್ತಾ ಇದೆ ಪ್ರಜೆಗಳಲ್ಲಿ ಆರೋಗ್ಯದ ದೃಷ್ಟಿಯಿಂದ ಜೂನ್ ತಿಂಗಳ ನಂತರ ಅವಧಿಯಲ್ಲಿ ಪ್ರಗತಿ ಕಾಣಬಹುದು ಈ ಹೊಸ ವರ್ಷದ ಆರಂಭದಲ್ಲಿ ಈ ಪಂಚಾಂಗದ ಶ್ರವಣವನ್ನ ರಾಜಾದಿಗಳ ಫಲವನ್ನ ಕೇಳಿದ್ದರಿಂದ ವರ್ಷದ ಕೊನೆಯ ತನಕವೂ ಕೂಡ ಸುಖವಾಗಿ ಇರ್ತಾರೆ ರಾಜ ಫಲದ ಶ್ರವಣದಿಂದ ಸ್ಥಾನಮಾನಾದಿಗಳು ಸಿಗ್ತವೆ ಮಂತ್ರಿ ಫಲದ ಶ್ರವಣದಿಂದ ಬುದ್ಧಿ ಕೌಶಲ್ಯ ಧಾನ್ಯ ಎಲ್ಲವೂ ಕೂಡ ಪ್ರಾಪ್ತವಾಗ್ತದೆ ಹಾಗೆ ಅರ್ಗ ಮೇಘ ಇತ್ಯಾದಿಗಳ ಫಲಗಳ ಶ್ರವಣದಿಂದ ಒಳ್ಳೆಯ ಸ್ಥಿರವಾದ ಸಂಪತ್ತು ಪ್ರಾಪ್ತವಾಗ್ತದೆ ನಿತ್ಯ ಪಂಚಾಂಗ ಶ್ರವಣದಿಂದ ಸಂಪತ್ತು ಆಯುರ್ವರ್ಧನ ಪಾಪ ನಿವಾರಣೆ ರೋಗ ಮುಕ್ತಿ ಕಾರ್ಯ ಸಾಧನೆ ಇತ್ಯಾದಿ ಎಲ್ಲ ಸತ್ಫಲಗಳು ಕೂಡ ಉಂಟಾಗುತ್ತಾ ಇದ್ದಾವೆ ಪ್ರತಿನಿತ್ಯ ಪಂಚಾಂಗ ಶ್ರವಣವನ್ನ ಮಾಡಿ ಗಂಗಾಸ್ನಾನವನ್ನ ಮಾಡಿದ ಫಲವನ್ನ ನಾವು ನೀವೆಲ್ಲರೂ ಕೂಡ ಪಡೆಯೋಣ ಈಗ ಕಳೆದಿರತಕ್ಕಂತಹ ಶಕೆ 1943 ಸರಿಯಾದ ಪ್ಲವನಾಮ ಸಂವತ್ಸರದಲ್ಲಿ ಕುಜ ರಾಜನೂ ಮಂತ್ರಿಯೂ ಆಗಿದ್ದಾನೆ ಚಂದ್ರ ಸೇನಾಧಿಪತಿಯೂ ಅರ್ಗಮೇಘಗಳ ಪತಿಯೂ ಕೂಡ ಆಗಿದ್ದಾನೆ ಶುಕ್ರ ನೀರಸಾಧಿಪತಿ ಸಸ್ಯಾಧಿಪತಿಯೂ ಕೂಡ ಆಗಿದ್ದಾನೆ ರವಿ ರಸಾಧಿಪತಿಯಾಗಿದ್ದಾನೆ ಬುಧ ಧನಧಾನ್ಯ ಧಾನ್ಯಾಧಿಪತಿಯೂ ಕೂಡ ಆಗಿದ್ದಾನೆ ನಿಮಗೆ ಎಲ್ಲರಿಗೂ ಕೂಡ ಜಾತಕದಲ್ಲಿ ಯಾವುದೇ ರೀತಿಯಾದಂತಹ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಈ ರಾಶಿಯವರಿಗೆಲ್ಲರಿಗೂ ಕೂಡ ಕೆಲವು ವ್ಯತ್ಯಾಸವಾದ ಫಲಗಳೂ ಇದ್ದಾವೆ ಕೆಲವು ಉತ್ತಮವಾದ ಫಲಗಳು ಕೂಡ ಇದ್ದಾವೆ ನಾವು ಒಂದನ್ನು ನಂಬೋಣ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಎಲ್ಲವನ್ನೂ ಕೂಡ ಕಾರಣ ಲಕ್ಷ್ಮೀ ನರಸಿಂಹದೇವರು ನಮ್ಮ ನಿತ್ಯ ನಿತ್ಯ ಕರ್ತವ್ಯಗಳನ್ನ ಮಾಡ್ತಾ ಕಣ್ಣಿಗೆ ಕಾಣುವ ತಂದೆ ತಾಯಿಗಳ ಸೇವೆಯನ್ನ ಮಾಡ್ತಾ ಆ ಭಗವಂತನ ಪೂಜಾ ಕೈಂಕರ್ಯವನ್ನ ಮಾಡ್ತಾ ಸಂಧ್ಯಾ ವಂದನಾದಿಗಳನ್ನ ಶಾಸ್ತ್ರಗಳ ಚಿಂತನೆ ಭಗವಂತನ ಚಿಂತನೆ ಪರೋಪಕಾರ ಎಲ್ಲ ವಸ್ತುಗಳಲ್ಲಿ ಎಲ್ಲ ವ್ಯಕ್ತಿಗಳಲ್ಲಿ ದೇವರನ್ನ ಕಾಣ್ತಾ ಉಪಾಸನೆ ಮಾಡಿದಾಗ ನಮಗೆ ದೇವರ ಅನುಗ್ರಹ ಖಂಡಿತವಾಗಿಯೂ ಕೂಡ ಆಗ್ತದೆ ಈ ಪ್ಲವನಾಮ ಸಂವತ್ಸರದಲ್ಲಿ ಪಂಚಾಂಗ ಶ್ರವಣ ಮಾಡಿದ ತಮಗೆಲ್ಲರಿಗೂ ಕೂಡ ಹರಿವಾಯುಗುರುಗಳ ಅನುಗ್ರಹವನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ನನ್ನ ಹೆಸರು ವೇಣುಗೋಪಾಲ ಅಗ್ನಿಹೋತ್ರಿ ಮುಂದಿನ ದಿನಗಳಲ್ಲಿ ಅನೇಕ ಆಧ್ಯಾತ್ಮಿಕವಾದ ವಿಚಾರಗಳೊಂದಿಗೆ ತಮ್ಮೊಂದಿಗೆ ಭೇಟಿಯಾಗುವ ಪ್ರಯತ್ನವನ್ನ ಹರಿವಾಯುಗುರುಗಳು ಮಾಡಲಿ ನನ್ನ ಗುರುಗಳಾದ ಪರಮ ಪೂಜ್ಯ ವಿಶ್ವೇಶ್ವರತೀರ್ಥ ಶ್ರೀಪಾದಂಗಳವರು ವಿಶ್ವಗುರುಗಳು ಯತಿಕುಲ ಚಕ್ರವರ್ತಿಗಳು ಅವರ ಅನುಗ್ರಹದಿಂದ ಈ ನಾಲ್ಕು ಮಾತುಗಳನ್ನಾಡುವ ಪ್ರಯತ್ನವನ್ನ ಮಾಡಿದ್ದೇನೆ ಎಲ್ಲರಿಗೂ ಕೂಡ ಪ್ಲವನಾಮ ಸಂವತ್ಸರ ಶುಭವಾಗಲಿ ಎಲ್ಲರಿಗೂ ಮಂಗಳವಾಗಲಿ ಅಂತ ದೇವರನ್ನು ಕೇಳಿಕೊಂಡು ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು